ಹಲೋ ರೂಪಾ. ಹೇಳು ಮಮ್ಮಿ, ಏನಲ್ಲಿ ವಿಶೇಷ? ಇಲ್ಲಿ ಮಂಜಮ್ಮ ಅಂತ ವರ್ಮಾಗೆ ಒಬ್ಳು ಅಕ್ಕ ಇದ್ದಾಳೆ. ಅವಳನ್ನ ಮುಂದಿಟ್ಕೊಂಡು ನಾವ್ ಅನ್ಕೊಂಡ ಹಾಗೆ ಸ್ವಾಮೀಜಿ ಮಾತನ್ನ ನಿಜ ಆಗೋ ಹಾಗೆ ದೊಡ್ಡ ಗಲಾಟೆ ಮಾಡಬಹುದು. ಅಂದ್ರೆ ನಮ್ ಕೆಲ್ಸ ಈಸಿ ಆದಂಗಾಯ್ತು. ಹೌದು, ನೀನು ಬೇಗ ಬಂದ್ಬಿಟ್ರೆ ಹಬ್ಬ ಪೂರ್ತಿ ಆಗೋದ್ರೊಳಗೆ ನಮ್ ಕೆಲ್ಸನು ಪೂರ್ತಿ ಮಾಡಬಹುದು. ಆಗ್ಲಿ ಮಮ್ಮಿ. ಹೌದು ಮಮ್ಮಿ, ಶ್ಯಾಮ ಹಾಡಿನ ವಿಷಯ ಅಖಿಲ್ಗೆ ಹೇಳೋ ಪ್ರಯತ್ನ ಏನಾದ್ರೂ ಮಾಡಿದ್ರಾ? ಇನ್ನೂ ಇಲ್ಲ, ಪ್ರಯತ್ನ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನ, ಅಡ್ಡ ಮಾಡೇ ಮಾಡ್ತೀನಿ. ಬಂದಿದ್ದೆ ಅದಕ್ಕಲ್ವಾ? ಓಕೆ ಮಮ್ಮಿ, ಅವ್ರ ಮೇಲೆ ಒಂದ್ ಕಣ್ಣು ಇಟ್ಟೇ ಇರು. ಹ್ಮ್, ಸರಿನಮ್ಮ, ಇಡ್ತೀನಿ, ಬಾಯ್. ಹ್ಮ್, ಓಕೆ ಮಮ್ಮಿ, ಬಾಯ್. ಹೌದು, ಇನ್ನೆರಡು ದಿನ ಈ ಹಳ್ಳಿಯಲ್ಲೇ ಇರ್ಬೇಕು. ಏನ್ ಮಾಡ್ಲಿ, ಫ್ಯಾಮಿಲಿ ಟ್ರಿಪ್ ಅಲ್ವಾ? ಓಕೆ, ಇಡ್ತೀನಿ, ಬಾಯ್. ಐಶ್ವರ್ಯ, ನಿಜವಾಗ್ಲೂ ನೀನ್ ತುಂಬಾ ಗ್ರೇಟ್ ಐಶ್ವರ್ಯ. ಯಾಕೆ ಯಾಕೆ ಅಂತಿದ್ಯಲ್ಲ, ನಿನ್ನ ಮಾವ ಈ ಮನೆನ ಶ್ಯಾಮಾಗ್ ಬರಿತೀನಿ ಅಂದ್ರೂ ಕೂಡ ನೀನು ಸೈಲೆಂಟ್ ಆಗಿದ್ದಲ್ಲ. ಅದಕ್ಕೆ ಈ ಹಳ್ಳಿಯಲ್ಲಿರೋ ಮನೆನಿಟ್ಕೊಂಡು ನಾನೇನ್ ಮಾಡ್ಲಿ? ಇದೇನ್ ಐಶ್ವರ್ಯ ಹೀಗೆ ಹೇಳ್ತಿದ್ಯಾ? ನಿನಗೆ ಅಂತ ಒಂದು ಮನೆ ಇರ್ಬೇಕಲ್ವಾ? ಸಿಟಿಯಲ್ಲಿ ಇದೆಯಲ್ಲ, ಅದು ನಿನ್ವರೆಗೂ ಎಲ್ಲಿ ಬರುತ್ತೆ? ವೈದೇಹಿ ಬರೆಸ್ಕೋತಾಳೆ. ವೈದೇಹಿ ಅಕ್ಕ ಬರೆಸ್ಕೋತಾಳ? ಹೌದು, ಆಲ್ರೆಡಿ ಆ ಪ್ರಯತ್ನನ ಈಗಾಗ್ಲೇ ಮಾಡಿದಳಲ್ಲ ವೈದೇಹಿ. ಆ ಮನೆನ ತನ್ನ ಹೆಸರಿಗೆ ಬರೆಸ್ಬೇಕು ಅಂತ ಅವಳ ಗಂಡನ್ನ ಕೇಳಕ್ ಶುರು ಮಾಡಿದಾಳೆ. ಬೆಂಗಳೂರಿಗೆ ಹೋದ್ಮೇಲೆ ನಿನ್ ಮಾವನ್ ಹತ್ರ ಮಾತಾಡಿ ಆ ಮನೆನ ವೈದೇಹಿ ಹೆಸರಿಗೆ ಬರೆಸ್ತೀನಿ ಅಂತ ಅಶೋಕ್ ಮಾತು ಕೊಟ್ಟಿದ್ದಾನೆ. ಹೌದಾ? ಅಷ್ಟ ಅಮಾಯಕಿಯಾಗಿ ಕಾಣಿಸೋ ವೈದೇಹಿ ಅಕ್ಕ ಇಂತ ಪ್ಲಾನ್ ಮಾಡಿದಾಳ? ಬುದ್ಧಿವಂತಿಕೆ ಇರೋರು ಹಾಗೆ ಅಮಾಯಕರ ಹಾಗೆ ಕಾಣೋದು ಶ್ಯಾಮನ್ ನೋಡಿದ್ರೆ ಗೊತ್ತಾಗಲ್ವಾ? ಅಮಾಯಕಿ ತರ ಕಾಣಿಸೋ ಶ್ಯಾಮ ಈ ಮನೆನೇ ಹೊಡ್ಕೊಂಡ್ಬಿಟ್ಲು. ಅಮಾಯಕಿ ತರ ಕಾಣಿಸೋ ವೈದೇಹಿ ಆ ಮನೆನ ಹೊಡ್ಕೋತಾಳೆ. ಇರೋ ಎರಡ್ ಮನೆನ ಅವರಿಬ್ರು ತಗೊಂಡ್ಬಿಟ್ರೆ ಆಮೇಲೆ ನಿನಗೇನು ಉಳಿಯತ್ತೆ? ಒಂದ್ಸಲ ನೀನೆ ಯೋಚನೆ ಮಾಡಿ ನೋಡು. ಏನ್ ಐಶ್ವರ್ಯ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ನಿನ್ನಂತವನನ್ನ ಯಾಕೆ ಮದ್ವೆ ಮಾಡ್ಕೊಂಡ್ ನೀನು ಅಂತ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನು, ಶ್ಯಾಮ ಬುದ್ಧಿವಂತಿಕೆಯಿಂದ ಈ ಮನೆನ ಅವಳ ಹೆಸರಿಗೆ ಬರೆಸ್ಕೊಂಡ್ಲು. ನಿನ್ನತ್ತಿಗೆ ಬೆಂಗಳೂರಲ್ಲಿರೋ ಮನೆನ ತನ್ನ ಹೆಸರಿಗೆ ಬರೆಸಿ ಅಂತ ಭಾವನ್ನ ಕೇಳಿದಾಳೆ. ಅವರು ಸರಿ ಅಂದ್ರು. ನಾಳೆ ಬೆಂಗಳೂರಿಗೆ ಹೋಗ್ತಿದ್ದ ಹಾಗೆ ಮಾವಂಗೆ ಹೇಳಿ ಆ ಮನೆನ ನಿನ್ನ ಅತ್ತಿಗೆ ಹೆಸರಿಗೆ ಬರೆಸ್ತಾರೆ. ಇನ್ ನಮಗೇನ್ ಉಳಿಯತ್ತೆ? ಇಬ್ರು ಯಾವ್ದೋ ಒಂದ್ ಛತ್ರದಲ್ಲಿ ಬಿದ್ದಿರ್ಬೇಕಾಗತ್ತೆ. ಚೇಚೆ, ಹಾಗೆ ಯಾಕಾಗತ್ತೆ? ಹಾಗೆ ಆಗತ್ತೆ. ಆಲ್ರೆಡಿ ನಿನ್ ವೈದೇಹಿ ಅತ್ತಿಗೆ ನಿಮ್ಮ ಅಣ್ಣನ್ನ ಚೆನ್ನಾಗ್ ಟ್ಯೂನ್ ಮಾಡಿದಾಳೆ. ಅದಕ್ಕೆ ಬೆಂಗಳೂರಿಗೆ ಹೋಗ್ತಿದ್ದ ಹಾಗೆ ಮನೆ ಬರೆಸ್ತೀನಿ ಅಂತ ಅಂದಿದ್ದು. ನನ್ನಣ್ಣ ಆ ತರ ಮನುಷ್ಯ ಅಲ್ವಲ್ಲ. ನಿಮ್ಮಣ್ಣ ಆ ತರದ ವ್ಯಕ್ತಿ ಅಲ್ದೇ ಇರ್ಬೋದು, ಆದ್ರೆ ವೈದೇಹಿ ಅಂತ ಹೆಂಗ್ಸೆ ನಿಮ್ಮಣ್ಣನ್ನು ಕೂಡ ಬದಲಾಯಿಸಿದಾಳೆ. ಎಲ್ರು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾರೆ, ನಾವೇ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಎಷ್ಟೇ ಯೋಚನೆ ಮಾಡಿದ್ರು ಇದ್ರಲ್ಲಿ ತಪ್ಪೇನು ಕಾಣ್ತಿಲ್ಲ ಚಿಕ್ಕಮ್ಮ. ಶ್ಯಾಮಂಗೆ ಮನೆ ಇಷ್ಟ ಆಗಿದ್ದಕ್ಕೆ ಮಾವ ಬರೀತೀನಿ ಅಂದ್ರು, ಅದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ದೆ ಇನ್ನೇನಮ್ಮ, ನೀವ್ ಮೂರು ಜನ ಸೊಸೆಯರಿಗೆ ಈ ಮನೇಲಿ ಭಾಗ ಇರ್ಬೇಕಲ್ವಾ? ನಿನ್ ಭಾಗನೂ ಕೂಡ ಅವರಿಗೆ ಕೊಟ್ಬಿಡ್ತೀನಿ ಅಂತಂದ್ರೆ ಹೇಗಾಗತ್ತೆ?
ಅದಕ್ಕೆ ಐಶ್ವರ್ಯ ಈಗ ಬೆಂಗಳೂರು ಮನೆನ ತನ್ನ ಹೆಸರಿಗೆ ಬರೆಸ್ಕೋತಾ ಇದ್ದಾಳೆ. ಏನಂದ್ರಿ? ಬೆಂಗಳೂರು ಮನೆನ ಅವಳ ಹೆಸರಿಗೆ ಬರೆಸ್ಕೋತಾಳಂತ? ಹೌದು, ಈ ಮನೆ ಶ್ಯಾಮಂಗೆ, ಬೆಂಗಳೂರಲ್ಲಿರೋ ಮನೆ ಐಶ್ವರ್ಯಂಗೆ. ಈಗ ನಿನಗೂ ನಿನ್ ಮಕ್ಕಳಿಗೂ ಏನ್ ಉಳಿಯತ್ತೆ? ಯಾವ್ದಾದ್ರೂ ಕೊಂಪೆಲ್ ಬಿದ್ದಿರ್ಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡಮ್ಮ. ಏನ್ರಿ ಐಶ್ವರ್ಯ ಏನ್ ಮಾಡ್ತಿದ್ದಾಳೆ ಗೊತ್ತಾ? ಏನ್ ಮಾಡ್ತಿದ್ದಾಳೆ? ಬೆಂಗಳೂರು ಮನೆನ ತನ್ನ ಹೆಸರಿಗೆ ಬರ್ಸ್ಕೋತಾಳಂತೆ. ಅದೇ ಹೇಗೆ? ಈ ಮನೆ ಶ್ಯಾಮ ಹೆಸರಲ್ಲಿ ಬರೀತಾರಲ್ಲ, ಅದಕ್ಕೆ ಆ ಮನೆನ ತನ್ನ ಹೆಸರಿಗೆ ಬರೀರಿ ಅಂತ ಕೇಳ್ತಿದ್ದಾಳಂತೆ. ಕೇಳಿದ್ರು ಕೂಡ ಡ್ಯಾಡಿ ಹಾಗೆ ಮಾಡಲ್ಲ. ನಾವಿರೋ ಮೂರು ಜನಕ್ಕೆ ಸಮಾನವಾಗಿ ಕೊಡೋದು. ಈ ಮನೆನ ಸಮಾನವಾಗಿ ಹಂಚ್ತಿದಾರಾ? ಇಲ್ಲ ತಾನೆ, ಶ್ಯಾಮಂಗ್ ಒಬ್ಳಿಗೆ ತಾನೇ ಬರೀತೀನಿ ಅಂದಿದ್ದು. ಹೌದಲ್ವಾ? ಹಾ, ಅದನ್ನೇ ಯೋಚನೆ ಮಾಡಿ ಅಂದಿದ್ದು. ಕೊನೆಗೂ ಇವರಿಬ್ರು ಮಧ್ಯೆ ಫಿಟ್ಟಿಂಗ್ ಇಟ್ಟಾಯ್ತು. ಇದು ಕಿಡಿ ಜಾಸ್ತಿ ಆಗಿ ಅಗ್ನಿ ಪರ್ವತ ಆಗ್ಬೇಕು ಅಂದ್ರೆ ಶ್ಯಾಮನ ಬಳಸ್ಕೋಬೇಕು. ಹೋಯ್, ನಿಂತ್ಕೊಳ. ನನ್ ಮಂಚ ಇಲ್ಲಿಗೆ ತಗೊಂಡ್ ಹೋಗ್ತಿದ್ಯಾ? ಚಿಕ್ಕಮ್ಮವರು ತಗೊಂಡ್ ಬಾ ಅಂದ್ರಮ್ಮ. ಚಿಕ್ಕಮ್ಮ ಅಲ್ಲ, ಅವ್ರಮ್ಮ ಬಂದ್ ಹೇಳಿದ್ರು ನನ್ ಮಂಚನ ನಾನ್ ಕೊಡೋದಿಲ್ಲ. ನನ್ ಮಂಚದ ಮೇಲೆ ಯಾರು ಮಲ್ಗೋಕ್ ನಾನ್ ಬಿಡೋದಿಲ್ಲ. ನನಗ್ ಬೇಕು ಅಂತ ಕೇಳಿದ್ದಲ್ಲ ದೊಡಮ್ಮ. ಮತ್ತೆ ಮೂಲೆಯಲ್ಲಿ ಇಡೋಕ್ ತಗೊಂಡ್ ಹೋಗ್ತಿದ್ಯಾ? ಇಲ್ಲ ದೊಡಮ್ಮ, ಮಂಚ ತುಂಬಾ ಹಳೇದಾಯ್ತಲ್ಲ. ಈ ವಯಸ್ಸಲ್ಲಿ ನೀವು ಈ ಮಂಚದ ಮೇಲ್ ಮಲಗಿದ್ರೆ ಪಾಪ ನಿಮ್ಗೆ ಮೈನೋವು ಬರತ್ತಲ್ವಾ? ಅದಕ್ಕೆ ಈ ಅಣ್ಣನ ಸಹಾಯದಿಂದ ಮಂಚನ ರೆಡಿ ಮಾಡೋಣ ಅಂತ. ಅಣ್ಣ, ನೀವಿಲ್ಲೇ ಕೆಳಗಿಡಿ. ಮಂಚ ಬಿಗಿ ಮಾಡಿ ನನ್ ಮನ್ಸನ್ನ ಒಲ್ಸ್ಕೋಬೇಕು ಅಂತ ನೋಡ್ತಿದ್ಯಾ? ಮನೇನ ಹೊಡ್ಕೊಂಡು ನನ್ಗ್ ಯಾವಾಗ್ಲೂ ಶತ್ರು ಆಗಿದ್ಯಾ ಕಣೆ? ದೊಡಮ್ಮ, ನೀವ್ ಹೋಗಿ ಕೆಲ್ಸ ಮಾಡ್ಕೊಳ್ಳಿ, ಇದನ್ನ ನಾವಿಬ್ರು ನೋಡ್ಕೋತೀವಿ. ನಿನ್ ವಿಷಯನ ನಾನು ನೋಡ್ಕೋತೀನಿ. ಇರು, ನಾನ್ ತರ್ತೀನಿ. ಅಯ್ಯೋ, ನನ್ ಗಾಳಿ ಪಟ್ಟ. ಇರು, ನಾನೇ ತೆಕ್ಕೊಡ್ತೀನಿ. ಸಿಗ್ಲಿಲ್ಲ, ಯಾರಾದ್ರೂ ದೊಡ್ಡವ್ರನ್ನ ಕರಿಬೇಕು. ಚಿಕ್ಕಮ್ಮ, ಚಿಕ್ಕಮ್ಮ. ಏನಮ್ಮ? ನಮ್ ಗಾಳಿಪಟ ಸಿಕ್ಕಾಕೊಂಬಿಟ್ಟಿದೆ, ತೆಕ್ಕೊಡ್ತೀಯಾ ಪ್ಲೀಸ್? ಒಂದ್ ನಿಮಿಷ ಬರ್ತೀನಿ. ಅಣ್ಣ, ಅಮ್ಮ, ಇದನ್ ಮಾಡ್ತಾ ಇರಿ. ಆಯ್ತಮ್ಮ. ನಿನ್ಗೂ ಸಿಕ್ತಿಲ್ಲ, ಇವಾಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ನಾನಿನ್ನ ಎತ್ಕೋತೀನಿ, ನೀನ್ ಅದನ್ ತೆಗಿ. ಬಾ. ನಿನ್ಗೂ ಸಿಕ್ತಿಲ್ಲ, ಇವಾಗ ಏನ್ ಮಾಡೋದು? ಏನ್ ಶ್ಯಾಮ, ಗಾಳಿಪಟ ಸಿಗಾಕೊಂಡಿದ್ಯಾ? ಹೌದು ರೀ. ನನ್ನ ಕರಿಬೇಕು ತಾನೆ, ನಾನು ತೆಗಿತೀನಿ.
ಬನ್ನಿ. ಟಿವಿ ಟವರ್ ಎಷ್ಟು ಎತ್ತರ ಇದ್ರು ಚಿಕ್ಕ ಪುಂಗು ಸಿಗ್ಲಿಲ್ಲ, ಈಗ ಹೇಗೆ? ಟಿವಿ ಟವರ್ ಮೇಲೆ ಟಿವಿ ಇಟ್ರೆ ಸಿಗುತ್ತೆ ಕಣ. ಟಿವಿನ ಇಲ್ಲಿ ಟಿವಿ ಎಲ್ಲಿದೆ? ಇಲ್ಲಿ ನೋಡು, ಇಲ್ಲೇ ಇದೆಯಲ್ಲ. ನಾನಿನ್ನ ಎತ್ಕೋತೀನಿ, ನಿನ್ ಗಾಳಿ ಪಟತೆಗೆ. ಹಲೋ, ನೀವು ಗಾಳಿಪಟ ಕೊಡೋದ್ ಬಿಟ್ಟು ನೋಡ್ತಾ ನಿಂತಿದ್ದೀರಾ? ಥ್ಯಾಂಕ್ ಯು ಚಿಕ್ಕಮ್ಮ, ಈಗ ನೀವು ನೋಡ್ಕೊಳ್ಳಿ. ಈ ಊರಿನ ಜೊತೆಗೆ ಈ ಮನೆನೂ ತುಂಬಾ ಇಷ್ಟ ಆಯ್ತು. ಅಷ್ಟೊಂದ್ ಇಷ್ಟ ಆಗಿದ್ರೆ ಈ ಮನೆ ನಿನ್ ಹೆಸರಿಗೆ ಬರಿತೀನಿ ಬಿಡಮ್ಮ. ಈ ಮನೆ ನನಗ್ ಸಿಗುತ್ತೆ ಅನ್ಕೊಂಡ್ರೆ ಆ ಶ್ಯಾಮ ತಟ್ಟಂತ ಬಂದು ಪಟ್ಟಂತ ಹೊಡ್ಕೊಂಡ್ಬಿಟ್ಲು. ಹೇಗೆ ಹೇಗೆ ಈ ಮನೆನ ದಕ್ಕಿಸ್ಕೊಳ್ಳೋದ್ ನಾನು? ಅಬ್ಬಾ, ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ನೋವು ಬಂದ್ಬಿಟ್ಟಿದೆ. ಒಂದೊಳ್ಳೆ ಕಾಫಿ ಕುಡಿಲಿಲ್ಲ ಅಂದ್ರೆ ಈ ತಲೆನೋವು ಹೋಗೋದಿಲ್ಲ. ಅಬ್ಬಾ, ಕಾಫಿನೇ ಬರ್ತಿದೆ. ಬಾಮ್ಮ ಬಾ, ಕಾಫಿಗೋಸ್ಕರನೇ ಕಾಯ್ತಿದ್ದೆ. ಇದು ನಿಮ್ಗಲ್ಲ ದೊಡ್ಡಮ್ಮ, ನಮ್ಮ ಅತ್ತೆಗೆ. ಅತ್ತೆಗೆ ಕೊಟ್ಟಾದ್ಮೇಲೆ ನಿಮ್ಗೂ ತಗೊಂಡ್ ಬರ್ತೀನಿ. ತಗೊಳ್ಳಿ ಅಕ್ಕ. ಅವಳನ್ನ ಕೇಳಿದ್ರು ಕೂಡ ಕಾಫಿ ಕೊಡ್ದೇನೆ ಹೊರಟೋದ್ಲು. ನಿನ್ನ ಕೇಳದೆ ಇದ್ರು ಕಾಫಿ ಕೊಡ್ತಿದ್ಯಲ್ಲ. ಏನ್ ಹೇಳಿ ಅಕ್ಕ, ನಾನು ನಿಮ್ಮನ್ನ ನೋಡ್ತಿದ್ದ ಹಾಗೇನೆ ನೀವು ನನ್ನ ಜೊತೆ ಹುಟ್ಟದೇ ಇದ್ರು ಆ ದೇವ್ರು ಕೊಟ್ಟ ಅಕ್ಕ ಅಂತ ಅನ್ಸಿದ್ರಿ, ಅದಕ್ಕೆ ತಗೊಂಡ್ ಬಂದೆ. ಕರೆಕ್ಟ್ ಟೈಮ್ಗೆ ತಂದು ಕೊಟ್ಟಿದ್ಯ. ತಲೆನೋವು ಬಂದು ಸಾಯ್ತಾ ಇದ್ದೆ. ತಲೆನೋವಾ? ಅಂಥದ್ದು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಕ್ಕ? ಓ, ಮನೆ ಬಗ್ಗೆ ಯೋಚನೆ ಮಾಡಿ ತಲೆನೋವು ಬಂತ? ನಮ್ಮ ಶ್ಯಾಮ ಹೀಗೆ ಬಿಡಿ, ಯಾವಾಗಲೂ ಯಾರಿಗೋ ಒಬ್ರಿಗೆ ತಲೆನೋವು ಕೊಡ್ತಾನೆ ಇರ್ತಾಳೆ. ನಮ್ಮೂರು ಹುಡುಗಿ ಆಗಿರೋದ್ರಿಂದ
ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಕ್ಕ. ನಮ್ಮ ವಸಂತ ಅತ್ತಿಗೆ ಇದಾರಲ್ಲ, ಅವ್ರ ಮೂರ್ ಸೊಸೆಂದಿರ್ನಲ್ಲಿ ಈ ಮೂರನೇ ಸೊಸೆ ಶ್ಯಾಮ ತುಂಬಾ ಚಾಲಾಕಿ. ಮೊದಲನೇ ಸೊಸೆ ಒಂಥರ ಮುಗ್ದೆ, ಇನ್ನು ಎರಡನೇ ಸೊಸೆ ಅಹಂಕಾರಿ, ಇವಳು ಮೂರನೇ ಸೊಸೆ ಮುಗ್ದೆ ತರ ಕಾಣಿಸೋ ಅಹಂಕಾರಿ. ಹೊರಗಡೆ ಅಮಾಯಕಿ ತರ ಕಾಣಿಸಿದ್ರು ತುಂಬಾ ಮಾಯೆ ಮಾಡ್ತಾಳೆ, ಅದಕ್ಕೆ ಅವಳನ್ನ ಚಾಲಾಕಿ ಅಂತ ಹೇಳಿದ್ದು. ಇಷ್ಟೊತ್ತಿಗಾಗ್ಲೇ ನಿಮ್ಗ್ ಅರ್ಥ ಆಗಿರತ್ತೆ ಬಿಡಿ, ಬರ್ತಿದ್ ಹಾಗೇನೆ ಈ ಮನೆ ಮೇಲೆ ಕಣ್ಣು ಹಾಕದ್ಲಲ್ಲ. ಮನೆ ಚೆನ್ನಾಗಿದೆ ಅಂತ ಒಂದೇ ಒಂದು ಮಾತು ಹೇಳಿ ಅವ್ರ ಮಾವ ಅವರಷ್ಟಕ್ಕೆ ಅವರೇ ಈ ಮನೆನ ನಿನಗೆ ಬರೀತೀನಮ್ಮ ಅನ್ನೋ ಹಾಗೆ ಮಾಡ್ಬಿಟ್ಲು. ಅವರು ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಆದ್ರೆ ಇನ್ನು ಬರ್ಕೊಟ್ಟಿಲ್ವಲ್ಲ. ನೀವ್ ಇವಾಗ್ಲಿಂದನೆ ಸ್ವಲ್ಪ ಹುಷಾರಾಗಿದ್ರೆ ಈ ಮನೆ ನಿಮಗ್ ಸಿಗ್ಬಹುದು ಅಂತ ನಿಮಗ್ ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಿದೆ. ಹಾಗ ಅನ್ನಿಸ್ತಾ ಇದೆ ಅಂದ್ರೆ ನಿಮ್ ಪ್ರಯತ್ನ ನೀವ್ ಮಾಡೋದು ಒಳ್ಳೇದು. ಇಷ್ಟು ವರ್ಷ ಈ ಮನೆನ ನೀವೇ ನೋಡ್ಕೊಂಡು ಈ ಮನೆ ಮೇಲೆ ಎಷ್ಟೋ ಮಮಕಾರ ಬೆಳೆಸ್ಕೊಂಡಿರ್ತೀರ ಅಲ್ವಾ? ಹಾಗಿರೋ ಈ ಮನೆನ ತಟ್ ಅಂತ ಬಿಡೋದು ಅಂದ್ರೆ ತುಂಬಾ ನೋವಾಗತ್ತೆ ಅಲ್ವಾ? ಮಕ್ಕಳನ್ನ ಕಳ್ಸೋದಿಕ್ಕೆ ತಾಯಿಗೆ ಎಷ್ಟು ನೋವಾಗತ್ತೋ, ಈ ಮನೆನ ಕೊಡೋದಿಕ್ಕೆ ನಿಮ್ಗೂ ಅಷ್ಟೇ ನೋವಾಗತ್ತೆ. ಅದಕ್ಕಿಂತ ಹೆಚ್ಚಾಗೆ ನೋವಾಗ್ತಿದೆ. ಆ ದೇವ್ರು ಕಣ್ಬಿಟ್ ನೋಡಿದ್ರೆ ನಿಮ್ ನೋವು ಕಡಿಮೆ ಆಗತ್ತೆ ಬಿಡಿ. ಕಾಫಿ ಆರೋಗತ್ತೆ, ಕುಡಿರಿ ಅಕ್ಕ. ನಾನ್ ಬಿಡಬಾರ್ದು ಈ ಮನೆನ, ನನ್ ಕೈ ಜಾರ್ ಹೋಗೋಕೆ ಬಿಡಬಾರ್ದು. ಚಿಕ್ಕಮ್ಮ ಕತೆ ಹೇಳ್ತೀಯಾ? ಹನಿ ಎಲ್ಲಿ? ಅವಳು ಮಲ್ಗಾಯ್ತು, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಕತೆ ಹೇಳು ಚಿಕ್ಕಮ್ಮ. ಯಾವ ಕತೆ ಹೇಳಿ? ಒಂದ್ ನಿಮಿಷ ಇರು. ಬಾ ಕೂತ್ಕೋ. ಯಾವ ಕತೆ ಹೇಳೋದು? ಯಾವ್ದಾದ್ರೂ ಒಳ್ಳೆ ಮೀನಿನ ಕತೆ ಹೇಳಿ ಚಿಕ್ಕಮ್ಮ. ಸರಿ. ತುಂಬಾ ವರ್ಷಗಳ ಹಿಂದೆ ಒಬ್ಬ ರಾಜ ಇದ್ದ. ಆ ರಾಜಂಗೆ ಏಳು ಜನ ಮಕ್ಕಳು. ಆ ಏಳು ಜನನು ಬೇಟೆಗ್ ಹೋಗಿ ಏಳ್ ಮೀನ ಹಿಡ್ಕೊಂಡ್ ಬಂದ್ರು. ಏನು, ರಾಜನ್ ಮಕ್ಕಳು ಬೇಟೆಗ್ ಹೋಗಿ ಏಳ್ ಮೀನ್ ತಂದ್ರ? ಹೌದು. ಇದೇನ್ ಶ್ಯಾಮ, ರಾಜನ್ ಮಕ್ಕಳು ಬೇಟೆಗ್ ಹೋದ್ರೆ ಯಾವ್ದೋ ಹುಲಿನೋ ಸಿಂಹನೋ ಬೇಟೆ ಆಡ್ಕೊಂಡ್ ಬರ್ಬೇಕೆ ಹೊರ್ತು ಹೀಗೆ ಮೀನೋ ಮೊಲನೋ ಬೇಟೆ ಆಡ್ಕೊಂಡ್ ಬರ್ತಾರ ಹೇಳು. ಏನೋ ನನಗೇನ್ ಗೊತ್ತು. ಅಂದ್ರೆ ಗೊತ್ತಿಲ್ದೇನೆ ಕತೆ ಹೇಳ್ತಾ ಇದ್ಯಾ? ನಾನ್ ಕೇಳಿರೋದ್ನ ಹೇಳ್ತಾ ಇದ್ದೀನಿ. ಇದನ್ನು ತಿಳ್ಕೊಂಡ್ ಹೇಳ್ಬೇಕಲ್ವಾ ಶ್ಯಾಮ? ಅಯ್ಯೋ ಚಿಕ್ಕಪ್ಪ, ನೀನು ನಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಡ. ಓ, ಮೊದ್ಲು ಚಿಕ್ಕಮ್ಮಂಗೆ ಕತೆ ಹೇಳೋಕ್ ಬಿಡು. ಕತೆ ಹೇಳು ಅಂತಾನೆ ಹೇಳ್ತಿದ್ದೀನಿ ಕಣೋ, ಆದ್ರೆ ಅದನ್ನ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಹೇಳು ಅಂತ ಹೇಳ್ತಿದ್ದೀನಿ. ನನಗ್ ಬಂದ ಹಾಗೆ ನಾನು ಹೇಳ್ತೀನಿ. ಮೊದ್ಲು ನೀವಿಲ್ಲಿಂದ ಹೊರಡಿ, ನಾವು ಕತೆ ಹೇಳ್ಬೇಕು. ಹೌದು ಚಿಕ್ಕಪ್ಪ, ನೀನ್ ಹೋಗು. ಹೋಗು ಚಿಕ್ಕಪ್ಪ, ಹೋಗು ಹೋಗು ಚಿಕ್ಕಪ್ಪ. ಏನು, ನಿಮ್ ಚಿಕ್ಕಪ್ಪನ ಆತರ ತಳ್ತಾ ಇದೆಯಲ್ಲ ನೋಡು ಮಮ್ಮಿ. ಚಿಕ್ಕಮ್ಮ ನನ್ಗೆ ಕತೆ ಹೇಳ್ತಾ ಇದ್ರೆ ಚಿಕ್ಕಪ್ಪ ಬಂದು ನಮ್ಗೆ ಹುಚ್ಚುಚ್ಚ ಪ್ರಶ್ನೆ ಕೇಳಿ ನಮ್ಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ. ನಾನೇನ್ ಹುಚ್ಚು ಪ್ರಶ್ನೆ ಕೇಳಿಲ್ಲ, ಅದ್ಗೆ ಲಾಜಿಕ್ ಕೇಳ್ತಾ ಇದ್ದೆ ಅಷ್ಟೇ. ನಿನ್ ಲಾಜಿಕ್ ಎಲ್ಲ ಆಮೇಲೆ. ನಾಳೆನ್ ಏರ್ಪಾಡಿನ ಬಗ್ಗೆ ಮಾವಯ್ಯ ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ, ಕರೀತಿದ್ದಾರೆ ಹೋಗು. ಹ್ಮ್ ಸರಿ ಅದ್ಗೆ. ನೀನ್ ಕೂಡ ಬಾರೋ, ನಿಮ್ ಚಿಕ್ಕಮ್ಮ ಮಲ್ಕೊಳ್ಳಿ, ಸ್ವಲ್ಪ ಹೊತ್ ಕತೆ ಕೇಳ್ ಬರ್ತೀನಿ ಮಮ್ಮಿ. ಇನ್ನು ಏನ್ ಕಥೆನೋ, ರಾತ್ರಿ ಆಯ್ತು.
ಪರವಾಗಿಲ್ಲ ಅಕ್ಕ, ಇರ್ಲಿ ಬಿಡಿ. ಇವತ್ ರಾತ್ರಿ ಇವನು ನನ್ನ ಹತ್ರನೇ ಮಲ್ಕೋತಾನೆ, ನೀವ್ ಹೋಗ್ ಮಲ್ಕೊಳ್ಳಿ. ನಿನ್ ಹತ್ರ ಇವನ್ ಮಲಗಿದ್ರೆ ನೀನು ಮಲಗದಾಗೇನೆ, ಬೆಳಗ್ಗೆವರೆಗೂ ಕಥೆ ಹೇಳು ಅಂತಾನೆ. ಏನು ಪರವಾಗಿಲ್ಲ ಅಕ್ಕ, ನೀವ್ ಹೋಗ್ ಮಲ್ಕೊಳ್ಳಿ. ಸರಿ, ನಿನ್ನಿಷ್ಟ. ನೀನ್ ಹೇಳು ಚಿಕ್ಕಮ್ಮ. ತುಂಬಾ ವರ್ಷಗಳ ಹಿಂದೆ ಒಬ್ಬ ರಾಜ ಇದ್ದ. ಆ ರಾಜನ್ಗೆ 7 ಮಕ್ಳು. 7 ಜನ ಮಕ್ಳು ಬೇಟೆಗ್ ಹೋಗಿ 7 ಮೀನ್ ಹಿಡ್ಕೊಂಡ್ ಬಂದ್ರು.